हाय फ्रेंड्स, वेलकम बैक टू अमरा व्लॉग्स एंड रेसिपीज। सो वीडियो ना इंस्टेंट दम बिरयानी हेगोदा नोड़ो। सो तुम टेस्टी आगे, खंडित नहीं कूड़ा ट्रई माँ बनी। बिरयानी माड़ो विधान नोड़ो। नोड़ी नान के जी अस्टु चिकन तक के जी चिकन के जी अस्टु रईस तक इतना सोना मसूरी रईस। सो ना रईस सेप्रेटी बेसको रईसली हाकोदे नानु शाजी चके नाक लवंग एर ऐलि एर स्टार फ्लवर् अनानसु मग्गु आमले कपु ऐलिया तक तक इला स्किप रईसली हाकोड़े बेहत इंग्रीडियंट्स। नेक्स्ट नानू के जी चिकन ईदार कटमीटी। सो इवन फ्रई मोबाइल चिकन मिक्स इंग्रीडियंट्स नोड़ो। कोत्तंबरी सोप्पु पुदीना सोप्पु हसी मेणसिनकाई नेक्स्ट टेबल स्पून ऐलक्की पौडर चक्के लवंग स्टार फ्लवर् शाजीरिगे नंतर नानु नाल्कु टेबल स्पून शुंठि बेल्लुल्ली पेस्ट तगोंडिदीनि। नंतर मसाला पदार्थगळन्नु नोडोदाद्रे एरडूवरे टेबल स्पून धनिया पौडर ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಕಲರ್ ಗೋಸ್ಕರ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ನಾವು ಹಸಿ ಮೆಣಸಿನಕಾಯಿ ತಗೊಂಡಿರೋದ್ರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತಗೋಬೇಕು ನಂತರ ಅರಸಿನ ರುಚಿಗೆ ತಕ್ಕಷ್ಟು ಸಾಲ್ಟ್ ನಂತರ ನಮಗೆ ಬೇಕಂತಂದ್ರೆ ಚಿಕನ್ ಮಸಾಲಾ ಪೌಡರ್ ಕೂಡ ಆಡ್ ಮಾಡ್ಕೊಬಹುದು ನಾನು ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಪೌಡರ್ ಕೂಡ ನಾನು ಆಡ್ ಮಾಡ್ತಾ ಇದೀನಿ ಇದಾಚು ಚಿಕನ್ ಮಸಾಲಾ ನೆಕ್ಸ್ಟ್ ಬಂದು ಅರ್ಧ ನಿಂಬೆ ಹಣ್ಣು 1/4 ಕಪ್ ಅಷ್ಟು ಕರ್ಡನ್ನ ತಗೋಬೇಕು ಸೋ 1 ಕೆಜಿ ಗೆ 1/4 ಕಪ್ ಅಷ್ಟು ಸಾಕಾಗುತ್ತೆ 1/2 ಕಪ್ ಅಷ್ಟು ತುಪ್ಪ 1/2 ಕಪ್ ಅಷ್ಟು ಆಯಿಲ್ ಅನ್ನು ತಗೋಬೇಕು ನಾನು ಇದು ಆನಿಯನ್ಸ್ ಅನ್ನು ಫ್ರೈ ಮಾಡಿರತಕ್ಕಂತ ಆಯಿಲ್ ಅನ್ನು ತಗೊಂಡಿದ್ದೀನಿ ಸೋ ಆನಿಯನ್ಸ್ ಅನ್ನು ಈ ತರ ಕಟ್ ಮಾಡಿರಬೇಕು ಈ ತರ ಸಣ್ಣದಾಗಿ ಕಟ್ ಮಾಡಿದಾದ ಮೇಲೆ ಆಯಿಲ್ ಅನ್ನು ಬಿಸಿ ಮಾಡಬೇಕು ಆಯಿಲ್ ಬಿಸಿ ಆದ ಮೇಲೆ ನಾವು ಆನಿಯನ್ಸ್ ಅನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಇವು ಲೈಟ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಅನ್ನು ಕೂಡ ನಾವು ಆಡ್ ಮಾಡೋಣ ಸಾಲ್ಟ್ ಅನ್ನು ಆಡ್ ಮಾಡೋದ್ರಿಂದ ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಕೂಡ ಫ್ರೈ ಆಗುತ್ತೆ ಈ ಬಿರಿಯಾನಿಗೆ ನಾವು ಆನಿಯನ್ಸ್ ಅನ್ನು ಹಾಕೋದ್ರಿಂದ ಮತ್ತಷ್ಟು ರುಚಿಯನ್ನು ಕೊಡುತ್ತೆ ನೋಡಿ ಸ್ವಲ್ಪ ತಾದ ಮೇಲೆ ಇವು ಚೆನ್ನಾಗಿ ಫ್ರೈ ಆಯಿತು ಈ ಕಲರ್ ಬಂದ ಮೇಲೆ ಸ್ಟೌ ಬಂದ್ ಮಾಡಿಬಿಟ್ಟು ನಾವು ಸೈಡ್ ಗೆ ತೆಗೆಯಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇವು ಕಪ್ಪಗಾಗೋಗುತ್ತೆ ನೋಡಿ ಇದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಈ ತರ ಫ್ರೈ ಮಾಡ್ಕೋಬೇಕು ಇವಾಗ ಇವನ್ನ ಸೈಡ್ ಗೆ ಇಡೋಣ ಈಗ ಚಿಕನ್ ನಲ್ಲಿ ನಾವು ಮಸಾಲೆ ಪದಾರ್ಥಗಳನ್ನು ಮಿಕ್ಸ್ ಮಾಡೋಣ ಮೊದಲಿಗೆ ನಾವು ತಗೊಂಡಿರತಕ್ಕಂತ ಎಲ್ಲ ಮಸಾಲೆಗಳನ್ನು ಸೇರಿಸೋಣ ನಾವು ಇದನ್ನು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನಾವು ಇನ್ಸ್ಟಂಟ್ ಬಿರಿಯಾನಿಯನ್ನು ಮಾಡ್ಕೊಂತಾ ಇದೀವಿ ಸೋ ಹಾಗಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೋ ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ಇದರಲ್ಲಿ ಸೇರಿಸೋಣ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಸೇರಿಸೋಣ ಹಸಿ ಮೆಣಸಿನಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೋ ಇವನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಮಸಾಲೆ ಎಲ್ಲ ಈ ಪೀಸಸ್ ಗೆ ಬಿಡಿಸಬೇಕು ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದಾದ ಮೇಲೆ ಆಯಿಲ್ ಅನ್ನು ಹಾಕೋಣ ನಂತರ ನಾವು ತುಪ್ಪವನ್ನು ಕೂಡ ಸೇರಿಸೋಣ ಸ್ವಲ್ಪ ತುಪ್ಪ ಹಾಕೋಣ ಇನ್ನು ಸ್ವಲ್ಪ ನಾವು ರೈಸ್ ಮೇಲೆ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಫ್ರೈಡ್ ಆನಿಯನ್ಸ್ ಸೋ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು ನೆಕ್ಸ್ಟ್ ನಿಂಬೆ ಹಣ್ಣಿನ ರಸವನ್ನು ಹಾಕೊಳ್ಳೋಣ ಸೋ ಜಾಸ್ತಿ ಹಾಕೊಂಡ್ಬಿಟ್ರೆ ಜಾಸ್ತಿ ಹುಳಿ ಆಗುತ್ತೆ ಸೋ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಈಗ 1/4 ಕಪ್ ಅಷ್ಟು ಮೊಸರನ್ನ ಸೇರಿಸೋಣ ಸೋ ಇವನ್ನೆಲ್ಲ ಹಾಕಿದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತರ ಮಿಕ್ಸ್ ಮಾಡಿದೀನಿ
ಇದು ಪರ್ಫೆಕ್ಟ್ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕಿದ್ದೀನಿ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂತ ಚಿಕನ್ ಅನ್ನು ಇದರಲ್ಲಿ ಹಾಕೋಣ. ಸೊ ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಂತ ಈ ಕಡೆ ನಾವು ರೈಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಕೂಡ ಟ್ರೈ ಮಾಡಿ. ಸೊ ಒಂದು ಲಿಡ್ ಇಟ್ಟು ನಾವು ಇವಾಗ ಇದನ್ನು ಕುದಿಯಕ್ಕೆ ಬಿಡೋಣ. ನೋಡಿ ಈ ಕಡೆ ನೀರು ಕೂಡ ಬಿಸಿ ಆಯಿತು. ನಾವು ತಗೊಂಡಿರ್ತಕ್ಕಂತಹ ಮಸಾಲೆಯನ್ನು ಇದರಲ್ಲಿ ಸೇರಿಸೋಣ. ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುಪ್ಪನ ಸೇರಿಸೋಣ. ತುಪ್ಪ ಇಲ್ಲ ಅಂತಂದರೆ ಆಯಿಲ್ ಹಾಕ್ಕೋಬೋದು, ಒಂದೆರಡು ಟೇಬಲ್ ಸ್ಪೂನಷ್ಟು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸೋಣ. ಈಗ ಇದನ್ನು ಒಂದೆರಡು ಮೂರು ನಿಮಿಷ ಕುದಿಯಕ್ಕೆ ಬಿಡೋಣ. ನೋಡಿ ಈ ಕಡೆ ಚಿಕನ್ ಕೂಡ ಫ್ರೈ ಆಗ್ತಾ ಇದೆ. ಇದರಲ್ಲಿ ನಾನು ನೀರನ್ನು ಸೇರಿಸಿಲ್ಲ. ನಾವು ನೀರು ಹಾಕ್ತಿದ್ರು ಅದರಲ್ಲಿರ್ತಕ್ಕಂಥ ನೀರಿನ ಅಂಶದಿಂದ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದರಲ್ಲಿ ರೈಸನ್ನು ಸೇರಿಸೋಣ. ಈ ರೈಸನ್ನು ನಾನು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಟಿದ್ದೆ. ಈ ಥರ ನೆನೆಸಿಡಿರೋದ್ರಿಂದ ರೈಸು ತುಂಬ ಚೆನ್ನಾಗಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡೋಣ. ಅಷ್ಟರೊಳಗೆ ನಾವು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಡಬೇಕು. ಇದನ್ನು ಕವರ್ ಮಾಡಬೇಕಾಗುತ್ತೆ, ಹಾಗಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನೋಡಿ ರೈಸ್ ಪರ್ಫೆಕ್ಟಾಗಿ ಬೆಂದಿದೆ. ನೋಡಿ ಈ ರೈಸ್ 70% ಅಷ್ಟು ಬೆಂದಿದೆ. 70% ಅಷ್ಟು ಮಾತ್ರ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸೋಕೆ ಹೋದರೆ ಮುದ್ದೆ ಥರ ಆಗೋಗುತ್ತೆ. ನೋಡಿ ಇದು ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಈ ಕಡೆ ಶಿಫ್ಟ್ ಮಾಡೋಣ. ಚಿಕನ್ ಕೂಡ ಅಷ್ಟೇ 70% ಅಷ್ಟು ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಬಂದ್ ಮಾಡಿ ಈ ರೈಸನ್ನು ಈ ಕಡೆ ನಾವು ಶಿಫ್ಟ್ ಮಾಡಬೇಕು. ರೈಸಲ್ಲಿರ್ತಕ್ಕಂತಹ ವಾಟರನ್ನು ನಾವು ಹಾಕ್ಕೋಬಾರ್ದು, ಖಾಲಿ ರೈಸನ್ನು ಮಾತ್ರ ಹಾಕ್ಕೋಬೇಕು. ಯಾಕಂತಂದರೆ ಈ ಚಿಕನಲ್ಲಿ ನೀರಿನ ಅಂಶ ಇರೋದ್ರಿಂದ ಸೊ ಅದರಲ್ಲೇ ಇನ್ನು 30% ಬೆಂದೋಗುತ್ತೆ. ನೋಡಿ ನಾನು ಒಂದು ಲೇಯರ್ ರೈಸನ್ನು ಹಾಕಿದ್ದಾದಮೇಲೆ ಫ್ರೈಡ್ ಆನಿಯನ್ಸ್, ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಲೇಯರನ್ನು ಹಾಕ್ತಿದ್ದೀನಿ. ಸೊ 2 ಲೇಯರ್ಸಲ್ಲಿ ನಾನು ರೈಸನ್ನು ಹಾಕಿದ್ದೀನಿ. ಈಗ ಉಳಿದಂತಹ ತುಪ್ಪವನ್ನು, ನಾವು 1/4 ಕಪ್ಪಷ್ಟು ತುಪ್ಪವನ್ನು ತಗೊಂಡಿದ್ದೀವಲ್ಲ, ಸೊ ಉಳಿದಂತಹ ತುಪ್ಪವನ್ನು ಹಾಕ್ಕೊಳ್ಳೋಣ. ಗರಂ ಮಸಾಲ ಒಂದು 1/4 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಫ್ರೈಡ್ ಆನಿಯನ್ಸ್, ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಇವನ್ನೆಲ್ಲ ಹಾಕಿದ್ದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿಟ್ಟಿರ್ತಕ್ಕಂತಹ ಗೋಧಿ ಹಿಟ್ಟನ್ನು ಈ ಥರ ಹಬೆ ಬರ್ದಿರ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಸೊ ಹಬೆ ಹೊರಗಡೆ ಹೋಗಲ್ಲ. ಇವಾಗ ನಾವು ಒಂದು ಪ್ಲೇಟನ್ನು ಇಟ್ಟು ಕ್ಲೋಸ್ ಮಾಡೋಣ. ಈ ಥರ ನೀಟಾಗಿ ಪ್ರೆಸ್ ಮಾಡಿ ಗಾಳಿ ಹೋಗ್ದಿರ. ನೆಕ್ಸ್ಟು ಇದ್ರ ಮೇಲೆ ಒಂದು ಭಾರವಾದ ಏನಾದರೂ ವಸ್ತು ಇಡಿ, ಇಲ್ಲ ಅಂತಂದರೆ ಈ ಥರ ಪಾತ್ರೆಯೆಲ್ಲ ನೀರಿಟ್ಟು ಅದ್ರ ಮೇಲೆ ಇಡಿ. ನೋಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಆದಮೇಲೆ ಒಂದು ಕಡೆ ಓಪನ್ ಆಗಿ ಈ ಥರ ಗಾಳಿ ಹೋಗ್ತಾ ಇರುತ್ತೆ ನೋಡಿ. ಸೊ ಆವಾಗ ನಾವು ಬಂದ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಓಪನ್ ಆಗಿದೆ, ಸೊ ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ.
ಒಂದು 15 ನಿಮಿಷ ಅಂದ್ರೆ ಜಾಸ್ತಿನೇ ಸೋ 15 ನಿಮಿಷಕ್ಕೆಲ್ಲ ನಮಗೆ ಬಿರಿಯಾನಿ ರೆಡಿ ಆಗೋಗುತ್ತೆ ಮತ್ತೆ ಒಂದು 5 ನಿಮಿಷ ಹಾಗೆ ಬಿಟ್ಟು ನಾವು ಇದನ್ನ ಓಪನ್ ಮಾಡಬೇಕು ಸೋ ತುಂಬಾ ಬಿಸಿ ಇರುತ್ತೆ ಸೋ ನೋಡ್ಕೊಂಡು ಓಪನ್ ಮಾಡೋಣ ನೋಡಿ ಬಿರಿಯಾನಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಈ ಗೋಧಿ ಹಿಟ್ಟನ್ನ ನಾವು ರಿಮೂವ್ ಮಾಡೋಣ ಸೋ ರಿಮೂವ್ ಮಾಡಿ ಈ ಬಿರಿಯಾನಿಯನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಿರಿಯಾನಿ ರೆಡಿ ಆದ್ಮೇಲೆ ಬಿಸಿ ಬಿಸಿಯಾಗಿ ಮಿಕ್ಸ್ ಮಾಡ್ತಾ ಇದ್ರೆ ರೈಸ್ ಎಲ್ಲಾ ಮುರಿದೋಗುತ್ತೆ ಒಂದು 5 ನಿಮಿಷ ಬಿಟ್ಟು ಮಿಕ್ಸ್ ಮಾಡಿ ಇಲ್ಲ ಅಂತಂದ್ರೆ ಇತರ ನಿಧಾನವಾಗಿ ಮಿಕ್ಸ್ ಮಾಡಿ ಸೋ ನೋಡಿ ಪರ್ಫೆಕ್ಟ್ ಆಗಿ ಬಿಸಿ ಬಿಸಿಯಾದ ಇನ್ಸ್ಟಂಟ್ ಬಿರಿಯಾನಿ ರೆಡಿ ಆಯ್ತು ಸೋ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಸೋ ನಾನು ಜಾಸ್ತಿ ಹಾಕಿರೋದ್ರಿಂದ ಇದರಲ್ಲಿ ಮಿಕ್ಸ್ ಮಾಡಕ ಆಗ್ತಿಲ್ಲ ಹಾಗಾಗಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಈ ತರ ಮಾಡಿದ್ರೆ ಎಲ್ಲಾ ಪೀಸಸ್ ಗೂ ಮಸಾಲೆ ಅನ್ನೋದು ಚೆನ್ನಾಗಿ ಅಂಟುತ್ತೆ ಸೋ ಪೀಸಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೋ ಖಂಡಿತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೋ ಈ ಇನ್ಸ್ಟಂಟ್ ಬಿರಿಯಾನಿಯನ್ನ ಖಂಡಿತ ಟ್ರೈ ಮಾಡಿ ಸೋ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತೆ ಸೋ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಬೇಕಂತಂದ್ರೆ ವಿಡಿಯೋ ಕೆಳಗಡೆ ರೆಡ್ ಸಿಂಬಲ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಬೆಲ್ ಬಟನ್ ಕಾಣಿಸುತ್ತೆ ಅದನ್ನ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅದುವರೆಗೂ ಧನ್ಯವಾದ